ಇಲ್ಲಿ ಶಾಲೆಯ ಮಕ್ಕಳೊಂದಿಗೆ ಬೆರೆತು ಮಾಹಿತಿ ಹಂಚಿಕೊಳ್ಳುತ್ತಿರುವ ಈ ಬಾಲಕಿ ಹೆಸರು ಕಾವೇರಿ ಪೂವಣ್ಣ. ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರ ಆನ್ಲೈನ್ ಶಿಕ್ಷಣಕ್ಕೆ ಮುಂದಾಯಿತು. ಬೆಂಗಳೂರಿನಲ್ಲಿ 9ನೇ ತರಗತಿ ಓದುತ್ತಿರುವ ಕಾವೇರಿಗೆ ನೆನಪಾಗಿದ್ದು ಕೊಡಗಿನ ಗ್ರಾಮೀಣ ಭಾಗದ ಶಾಲೆ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ ಮಕ್ಕಳಿಗೆ ಮೊಬೈಲ್ ಲ್ಯಾಪ್‌ಟಾಪ್ ಇರೋದಿಲ್ಲ. ಹೀಗಾಗಿ ಮಕ್ಕಳಿಗೆ ಮೊಬೈಲ್ ಕೊಡಿಸಲು ನಾನು ಸಹಾಯ ಮಾಡಬೇಕು ಎಂಬ ಆಲೋಚನೆ ಬಂದಿದೆ. ಅದು ತನ್ನ ತಾಯಿಯ ಹುಟ್ಟೂರು ಅಮ್ಮತ್ತಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾಳೆ. ಅದಾಗಲೇ ಸರ್ಕಾರ ವಿದ್ಯಾಗಮ ಶಿಕ್ಷಣ ಕ್ರಮವನ್ನ ಘೋಷಣೆ ಮಾಡಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಕಾವೇರಿ ಪೂವಣ್ಣ ಹುಟ್ಟುಹಬ್ಬಕ್ಕೆ ಸಿಕ್ಕಿದ 5000 ರೂಪಾಯಿನೊಂದಿಗೆ ವಿದ್ಯಾರ್ಥಿಗಳಿಗೆ ನೆರವಾಗಲು ತಮ್ಮ ಬಳಗದವರಿಂದ ಹಣ ಸಂಗ್ರಹಿಸಲು ಆರಂಭಿಸಿದ್ಲು. ಜೊತೆಗೆ ಸಾಮಾಜಿಕ ಜಾಲತಾಣದ ಮೂಲಕ ನೆರವು ಕೂಡ ಕೋರಿದ್ದಾಳೆ. ಈ ರೀತಿ ಕಾವೇರಿ ಪೂವಣ್ಣ ಒಟ್ಟು 190,000 ರೂಪಾಯಿಗಳನ್ನು ಸಂಗ್ರಹಿಸಿ ಅಮ್ಮತ್ತಿಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾಳೆ. So I had my idea in my head that I wanted to collect money for buying a projector so that everyone can learn the material together and they can learn it faster because they haven't been to school in 7 months, so I wanted to do something about it. So I got in touch with Impact Guru and I set up my account and I put up I put a description what I was going to do so that hopefully people will donate, and then I sent a message to all my friends asking them to donate, my friends and my family. I collected around 1,45,000 on Impact Guru, and some people put another 45,000, so total 1,90,000. ನಮಗೆ ಕಾವೇರಿ ಪೂವಣ್ಣನವರು ಲ್ಯಾಪ್ಟಾಪ್ ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಕೊಟ್ಟಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಈ ವರ್ಷ ನಮಗೆ ತುಂಬ ಕಷ್ಟ ಆಗ್ತಿತ್ತು ಓದಲಿಕ್ಕೆಲ್ಲ, ಆದರೆ ಅವರು ಪ್ರೊಜೆಕ್ಟರ್ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಹಾಯವಾಗುತ್ತದೆ. ಈಗ ಎಲ್ಲ ಮಕ್ಕಳು ಒಂದು ಕೊಠಡಿಯಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಕೂತು ಸರಿಯಾಗಿ ಓದ್ಬೋದು, ಮತ್ತು ಕ್ಲಾಸಸ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಮೊದಲು ತುಂಬ ಮಕ್ಕಳ ಹತ್ರ ಮೊಬೈಲೆಲ್ಲ ಇರ್ತಿದ್ದಿಲ್ಲ, ಬಟ್ ಈಗ ನಮಗೆ ಪ್ರೊಜೆಕ್ಟರ್ಗೆ ಸಿಕ್ಕಿದ್ದಕ್ಕೆ ಎಲ್ಲ ಮಕ್ಕಳು ಒಟ್ಟಿಗೆ ಕೂತು ಚಂದ ಕಲಿಬೋದು, ಈಗ ಎಲ್ಲರಿಗೂ ಉಪಯೋಗವಾಗುತ್ತದೆ. ಕಾವೇರಿ ತಾನು ಸಂಗ್ರಹ ಮಾಡಿದ ಹಣದಿಂದ ಲ್ಯಾಪ್ಟಾಪ್ ಹಾಗೂ ಪ್ರಾಜೆಕ್ಟರ್ ಖರೀದಿ ಮಾಡಿ ಶಾಲೆಗೆ ನೀಡಿದ್ದಾಳೆ. ಉಳಿದ 80,000 ಚೆಕ್ಕನ್ನ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಿದ್ದಾಳೆ. ಸರಳವಾಗಿ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಪ್ರಮಾಣದ ಸಹಾಯ ಹಸ್ತ ನೀಡಿದ್ದು ಶಾಲೆಯ ವಿದ್ಯಾರ್ಥಿಗಳಲ್ಲಿ ಸಂತಸ ಮೂಡಿಸಿದೆ. ಮೂಲತಃ ಕೊಡಗು ಜಿಲ್ಲೆಯ ಮೂರ್ನಾಡು ನಿವಾಸಿಯಾಗಿರುವ ಕಾವೇರಿ ಬೆಂಗಳೂರಿನಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ಈ ಎಳೆ ಪ್ರಾಯದ ವಿದ್ಯಾರ್ಥಿನಿ ಶಾಲೆಗೆ ನೀಡಿದ ದೊಡ್ಡ ಕೊಡುಗೆಯಿಂದ ಮುಂದಿನ ದಿನದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲು ಅನುಕೂಲವಾಗುತ್ತೆ ಅಂತ ಶಾಲೆಯ ಮುಖ್ಯೋಪಾಧ್ಯಾಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಪೂವಣ್ಣ 9ನೇ ತರಗತಿ ಓದುವ ಎಳೆಯ ವಿದ್ಯಾರ್ಥಿನಿ, ಆದರೂ ಅವಳು ಅವಳಿಗೆ ಸಿಕ್ಕಿದಂಥ 5,000 ಬರ್ತ್ಡೇ ಹಣವನ್ನು ಸಹ ಅವಳು ಇದಕ್ಕೆ ಹಾಕಿದ್ದಾಳೆ. ಹೀಗೆ ಜನರಿಂದ ಉದಾರ ದಾನಿಗಳಿಂದ 185,000 ರೂಪಾಯಿಯಷ್ಟು ಹಣವನ್ನು ಅವಳು ಸಂಗ್ರಹಿಸಿ ಅದರಲ್ಲಿ ಲ್ಯಾಪ್ಟಾಪ್ ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಕೊಟ್ಟಿದ್ದಾಳೆ. ಉಳಿದ 80,000 ನಮ್ಮ ಕಂಪ್ಯೂಟರ್ ಲ್ಯಾಬ್ನ ನಿರ್ವಹಣೆಗೆ ನೀಡಿದ್ದಾಳೆ. ಮಕ್ಕಳಿಗೆ ಈಗ ಎಲ್ರಿಗೂ ಮೊಬೈಲ್ ಫೋನ್ ಇರಲ್ಲ, ಮತ್ತು ಈಗ ನಮಗೆ ಸಹ ಈಗ ಬೇಗ ಶಾಲೆ ಶುರುವಾದರೆ ನಮಗೆ ಒತ್ತಡ ಇರುತ್ತೆ, ತುಂಬ ಪೋರ್ಷನ್ಗಳನ್ನು ಬೇಗ ಮುಗಿಸ್ಬೇಕು ಅಂತ. ಹಾಗೆ ನಮಗೆ ಏನು ಮಾಡ್ಬೋದು, ನಾವು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರೊಜೆಕ್ಟರ್ ಮೂಲಕ ತೋರಿಸ್ಬೋದು. ಅವಳ ಶಾಲೆಯಲ್ಲಿ ಆನ್ಲೈನ್ ಕ್ಲಾಸ್ ಶುರುವಾದಾಗ ಅಜ್ಜನ ಜೊತೆ ಮಾತಾಡಿದ್ಲು, ಅಮ್ಮತಿಯಲ್ಲಿ ಹೇಗಾಗ್ತಾ ಇದೆ ಅಂತ. ಅಜ್ಜ ಬೋರ್ಡ್ ಮೆಂಬರ್ ಆಗಿದ್ದ ಕಾರಣ ಈ ಸ್ಕೂಲಲ್ಲಿ ಅವರು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಆಗ ಅವಳಿಗೆ ಅನಿಸ್ತು ಏನು ಮಾಡಲಿಕ್ಕೆ ಆಗುತ್ತೆ ಸ್ಟೂಡೆಂಟ್ಸ್ಗೆ, ಯಾರಿಗೆ ಅವಕಾಶ ಇಲ್ಲದವರಿಗೆ ಅಂತ. ಸೊ ಹಾಗಾಗಿ ನಾನು ಹಣ ಕಲೆಕ್ಟ್ ಮಾಡ್ತೇನೆ ಅಂತ ಶುರು ಮಾಡಿದ್ಲು. ಹೇಗೆ ಮಾಡೋದು, ಅವಳದು ಬರ್ತ್ಡೇಗೆ ನಾವು ವರ್ಷ ಹಣ ಕೊಡ್ತೇವೆ, ಅದರಿಂದ ಶುರು ಮಾಡಿದ್ಲು ಅವಳು. ನಾನು ಈ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿಲ್ಲ, ಆ ಹಣದನ್ನು ನಾನು ಕಾಂಟ್ರಿಬ್ಯೂಟ್ ಮಾಡ್ತೇನೆ. ಅವಳ ಫ್ರೆಂಡ್ ಸರ್ಕಲಲ್ಲಿ ಸರ್ಕ್ಯುಲೇಟ್ ಮಾಡಿದ್ರು, ಅವ್ರ ಪೇರೆಂಟ್ಸ್ಗೆ ಸರ್ಕ್ಯುಲೇಟ್ ಮಾಡಿದ್ರು, ಮತ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾವು ಸರ್ಕ್ಯುಲೇಟ್ ಮಾಡಿದ್ವಿ, ಮತ್ತು ಒಂದು ಕ್ರೌಡ್ ಫಂಡಿಂಗ್ ಸೋರ್ಸಲ್ಲಿ ವೆಬ್ಸೈಟಲ್ಲಿ ಬ್ಲಾಗ್ ಹಾಕಿ ಅದನ್ನು ಸೋರ್ಸ್ ಮಾಡಲಿಕ್ಕೆ ಮಾಡಿ ಹಣ ಬರಲಿಕ್ಕೆ ಶುರುವಾಯಿತು. ಒಟ್ಟು ಒಂದು 1.8 lakhs ಹತ್ತತ್ರ ಕಲೆಕ್ಟ್ ಆಯಿತು.
ಇಂದು ಕೈಗೆ ಹಣ ಸಿಕ್ಕರೆ ಸಾಕು ಕ್ಷಣ ಮಾತ್ರದಲ್ಲಿ ಖರ್ಚು ಮಾಡೋ ಅದೆಷ್ಟೋ ಮಕ್ಕಳು ನಮ್ಮಲ್ಲಿದ್ದಾರೆ. ಕೆಲವರು ಖರ್ಚು ಮಾಡದಿದ್ರೂ ಸಾರ್ವಜನಿಕ ಉದ್ದೇಶದಿಂದ ಖರ್ಚು ಮಾಡೋದು ಅಷ್ಟಕ್ಕಷ್ಟೇ ಇದೆ. ಅಂತವರ ಮಧ್ಯೆ ಯಾವುದೇ ಹಮ್ಮಿಲ್ಲದೆ ಬಡ ಮಕ್ಕಳ ಅನುಕೂಲಕ್ಕಾಗಿ ನನ್ನಿಂದಾಗುವ ನೆರವನ್ನ ಕೊಡಬೇಕು ಎಂಬ ಕಾವೇರಿಯ ಮನಸ್ಥಿತಿ ಮೆಚ್ಚಲೇಬೇಕು. ಇವಳ ಕೊಡುಗೆ ಸದ್ಬಳಕೆಯಾಗಲಿ, ಸಮಾಜಕ್ಕೆ ಮತ್ತಷ್ಟು ನೆರವು ಕಾವೇರಿಯಿಂದ ಆಗಲಿ ಅಂತ ನಾವು ಹಾರೈಸೋಣ. ಪ್ರದೀಪ್ ಜೊತೆ ಕಿಶೋರ್ ರೈ ಕತ್ತಲಿಕಾಡು, ಸುವರ್ಣ ನ್ಯೂಸ್, ಕೊಡಗು.